ಗ್ಯಾರಂಟಿ ಘೋಷಣೆ ಜಾರಿ ಯಾವಾಗ ಅಂತ ತೀವ್ರ ಕುತೂಹಲದಿಂದ ರಾಜ್ಯ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಗ್ಯಾರಂಟಿ ಘೋಷಿಸುವಾಗ ಕಂಡೀಷನ್ ಹಾಕಿರಲಿಲ್ಲ, ಈಗಲೂ ಕಂಡೀಷನ್ ಇಲ್ಲದೆ ಗ್ಯಾರಂಟಿ ಜಾರಿ ಮಾಡಿ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಆಗ್ರಹ. ನನಗೂ ಫ್ರೀ ನಿನಗೂ ಫ್ರೀ ಅಂತ ಸಿದ್ದರಾಮಯ್ಯ ಅವರೇ ಹೇಳಿ ಸಿಎಂ ಗೆ ಫ್ರೀ ಆದರೆ ಎಲ್ಲರಿಗೂ ಉಚಿತ ನೀಡಬೇಕು. ಕಾಂಗ್ರೆಸ್ ನವರ ಹೇಳಿಕೆಗಳಿಗೆ ಅದೇ ಅವರಿಗೆ ಒತ್ತಡ ಹಾಕ್ತಾ ಇದೆ, ಬೇರೆ ಯಾರು ಕಾಂಗ್ರೆಸ್ ನವರಿಗೆ ಒತ್ತಡ ಹಾಕ್ತಾ ಇಲ್ಲ, ಅವರ ಹೇಳಿಕೆಗಳಿಗೆ ಅವರಿಗೆ ಒತ್ತಡ ಹಾಕ್ತಾ ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಕಂಡೀಷನ್ ಇಲ್ಲದೆ ಗ್ಯಾರಂಟಿ ಜಾರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಬೇಗ ನೀವೇ ಹೇಳಿದಾಗೆ ಜೂನ್ 1ನೇ ತಾರೀಕಿನಿಂದಲೇ ಅನ್ವಯ ಆಗುವ ರೀತಿಯಲ್ಲಿ ನೀವೇ ಸಾರ್ವಜನಿಕವಾಗಿ ಘೋಷಣೆ ಮಾಡಿದಾಗೆ ಅದನ್ನು ಅನುಷ್ಠಾನ ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀನಿ. ಅವರ ಅನುಷ್ಠಾನವನ್ನು ಮಾಡಲಿ ಅನ್ನೋದು ನಮ್ಮ ಇಚ್ಛೆನೂ ಕೂಡ ಆಗಿದೆ. ಯಾಕಂದರೆ ಸಾರ್ವಜನಿಕ ಸಾಮಾನ್ಯ ಜನರ ಕಷ್ಟವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ತಂದಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ಸಾಮಾನ್ಯ ಜನರ ಪರವಾಗಿ ನಾನು ಕೂಡ ಇದ್ದೀನಿ. ಅವರು ಅವ್ರನ್ನ ಒಂದು ಆದಷ್ಟು ಬೇಗ ಅನುಷ್ಠಾನ ಮಾಡಲಿ ಅಂತ ನಾನು ಕೂಡ ಕಾತರದಿಂದ ಕಾಯ್ದಿದ್ದೀನಿ. ಗ್ಯಾರಂಟಿನ ಅನೌನ್ಸ್ ಮಾಡಬೇಕಾದ್ರೆ ಖಚಿತ, ಉಚಿತ, ನಿಶ್ಚಿತ, ಖಂಡಿತ, ನಂಗೂ 200 ಯೂನಿಟ್ ಕಣಯ್ಯ, ನಿಂಗೂ 200 ಯೂನಿಟ್ ಅಂದಾಗ ನಂಗೂ ಅಂತಂದ್ರೆ ಆ ಇವತ್ತು ರಾಜ್ಯದ ಉನ್ನತ ಸ್ಥಾನದಲ್ಲಿ ಇರೋರಿಗೆ 2 ಯೂನಿಟ್ ಅಂತಂದ್ರೆ ಈಗ ಷರತ್ತಿನಿಂದ ಪ್ರಶ್ನೆ ಬರುತ್ತೆ. ಹಾಗಾಗಿ ಯಾವ ಷರತ್ತು ಏನನ್ನು ಕೂಡ ಅದರೊಳಗಡೆ ಇಲ್ಲ. ಆ ಗ್ಯಾರಂಟಿ ಕಾರ್ಡಲ್ಲೂ ಷರತ್ತನ್ನು ಹೇಳಿಲ್ಲ. ನಾನೇನು ಅವ್ರ ಮೇಲೇನು ಒತ್ತಡ ಹೇರ್ಲಿಕ್ಕೆ ಹೋಗ್ತಿಲ್ಲ. ಅವ್ರು ಹೇಳಿದ ಮಾತಿನಂತೆ ಅವ್ರು ನಡ್ಕೊಳ್ಬೇಕು. ಅವ್ರು ಹೇಳಿದ ಮಾತಿನ ಒತ್ತಡವೇ ಅವ್ರ ತಲೆ ಮೇಲಿದೆ. ಅದನ್ನು ಆದಷ್ಟು ಬೇಗ ಆ ಭಾರವನ್ನು ಇಳಿಸ್ಕೊಳ್ಳೋ ಕೆಲಸನ ಅವ್ರು ಮಾಡ್ತಾರೆ ಅಂತೇಳಿ ಹೇಳಿ ನಾನು ವಿಶ್ವಾಸ ನೀಡ್ತೀನಿ ಅವ್ರಿಗೆ. ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಬಿಜೆಪಿ ಟೀಕಿಸಿದ್ದು, ಜನರನ್ನ ಭಿಕ್ಷಾಟನೆಯ ಕೂಪಕ್ಕೆ ತಳ್ಳುವ ವ್ಯವಸ್ಥೆ ನಡೆದಿದೆ ಎಂದ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಅಧಿಕಾರಕ್ಕಾಗಿ ಜನರನ್ನ ಭಿಕ್ಷಾಟನೆ ಸರದಿಟ್ಟು ನಿಲ್ಲಿಸಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನುಚ್ಚುನೂರು ಮಾಡುವಂತಹ ಕೆಲಸ ಕಾಂಗ್ರೆಸ್ ತನ್ನ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಮತದಾರರಿಗೆ ಆಮಿಷವೊಡ್ಡಿದೆ ಅಂತ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ಟೀಕಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ನಾರಾಯಣಸ್ವಾಮಿ ಕಿಡಿ. ಪ್ರಜಾಪ್ರಭುತ್ವಕ್ಕೆ ಮಸಿ ಬಳಿಯುವ ಕೆಲಸ ನಡೀತಾ ಇದೆ ಕಾಂಗ್ರೆಸ್ನಿಂದ. ಸಿದ್ಧಾಂತದ ಗೆದ್ದಿದ್ದೀರಿ ಅಂತ ಹೇಳುವ ಎದೆಗಾರಿಕೆ ಕಾಂಗ್ರೆಸ್ಗೆ ಇಲ್ಲ. ಗ್ಯಾರಂಟಿ ಕಾರ್ಡ್ ಮೂಲಕ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲುವು ಸಾಧಿಸಿದೆ ಅಂತ ಕಿಡಿಕಾರಿದ. ಚುನಾವಣೆಗಳಲ್ಲಿ ಮತದಾರನ ಭಿಕ್ಷಕರ ಸಾಲಿನಲ್ಲಿ ನಿಲ್ಲಿಸ್ತೇವೆ. ಗ್ಯಾರಂಟಿ ಕೊಡೋದ್ರ ಮುಖಾಂತರ ಚುನಾವಣೆಗಳನ್ನು ಎದುರಿಸ್ತೇವೆ. ಇದು ಭವಿಷ್ಯದ ದಿನಗಳಲ್ಲಿ ಈ ದೇಶದ ಈ ರಾಜ್ಯದ ಮತದಾರ ನಾಗರಿಕರನ್ನು ಭಿಕ್ಷಾಟನೆಗೆ ಕೂಪಕ್ಕೆ ತಳ್ಳುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಆಗ್ತಾ ಇದೆ. ಚುನಾವಣೆಗಳನ್ನು ಮುಕ್ತವಾಗಿ ನಡೆಸಬಾರ್ದು. ಈ ದೇಶದ ಮತದಾರರನ್ನು ಭಿಕ್ಷಾಟನೆಯ ಕ್ಯೂನಲ್ಲಿ ನಿಲ್ಲಿಸಿ ಅಧಿಕಾರವನ್ನು ಪಡೆಯೋಣ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಷಡ್ಯಂತ್ರ ನಡೆಸ್ತಾ ಇದೆ ಈ ದೇಶದಲ್ಲಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.